ಸರ್ವೋದಯ ಅಂದ್ರೆ ಇದು ಧರ್ಮ ಇಲ್ಲ ಜಾತಿ ಇಲ್ಲ ಭೇದ ಇಲ್ಲ ಎಲ್ಲರಿಗೂ ಆರೋಗ್ಯ ಬೇಕು ದುಡ್ಡು ಇಲ್ಲ ಈಗ ದುಡ್ಡು ಬೇಕಾಗಿಲ್ಲ ನೀವು ಚೆನ್ನಾಗಿದ್ರೆ ನಿಮ್ಮನೆ ಚೆನ್ನಾಗಿರುತ್ತೆ ಪ್ರಪಂಚ ಚೆನ್ನಾಗಿರುತ್ತೆ आनेकल तालूकिन हेब्गोडी समीपदल्लिरुव बांग्लापेटेयल्ली साई सर्वोदय योग फौंडेशन न मोदलने वर्षद वार्षिकोत्सव समारंभ परम पूज्य श्री 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 शक्ति शांतानंद महर्षिगळ दिव्य सान्निध्यदल्ली यशस्वियागि नेरवेरितु साई सर्वोदय योग फौंडेशन मोदलने वर्षद वार्षिकोत्सव समारंभक्के शासक बि शिवण्णरवरु चालने नीडिदरु इन्नु कार्यक्रमद अध्यक्षतेयन्नु साई सर्वोदय योग फौंडेशन संस्थापक अध्यक्ष एम श्यामरवरु वहिसिदरु इन्नु इदे संदर्भदल्लि साधकरिगे गौरवपूर्वकवागि सन्मानिसलायितु इन्नु कार्यक्रमदल्लि ऋषि प्रभाकर फौंडेशन अध्यक्ष परम पूज्य श्री मोहन रेड्डी जी एसएसवाई ना परम पूज्य श्रीमती नलिना शांतकुमारी अम्मनवरु आध्यात्म चिंतकराद परम पूज्य श्री रामण्णा स्वामीजी वैद्यराद डॉक्टर लता शेखर डॉक्टर मयूर विशाल कर्नाटक संस्थेय अध्यक्ष डॉक्टर के रवींद्रन आर्टैप लिविंग ना कृष्ण राजु माता बेट्टदम्मा देवालय समितिया कृष्णप्पा श्रीनिवास रेणुकम्मा एल्लम्मा देवालय अध्यक्ष सर्वेश आचारी एसएसवाई शिवशंकर रेड्डी मंजुला शिवशंकर रेड्डी पुरसभे सदस्ये नम्जा फरूक फाशा मत्तु साई सर्वोदय योग फौंडेशन पदाधिकारी भक्तरु हागू ग्रामस्थरु भागवहिसिदरु ज्योति अभय की।
ನರರೋಗ ತಜ್ಞ ಅಂತ ನಾನು ನರರೋಗ ಆಪರೇಷನ್ ಮಾಡಬೇಕು ಮೀನ್ಸ್ ಬ್ರೈನ್ ಮತ್ತು ಸ್ಪೈನ್ ಆಪರೇಷನ್ ಮಾಡಬೇಕು ಡಿಮನ್ಸ್ ಗೊತ್ತಲ್ವ ಎಲ್ಲರಿಗೆ ಹುಚ್ಚಾಸ್ಪತ್ರೆ ಸೊ ಅದರಲ್ಲಿ ಮೀನ್ಸ್ ಹಾರ್ಡ್ವೇರ್ ಹಾರ್ಡ್ವೇರ್ ಡಾಕ್ಟರ್ ಸಾಫ್ಟ್ವೇರ್ ಅಂದರೆ ಸೈಕೆಟ್ರಿಸ್ಟ್ ಹಾರ್ಡ್ವೇರ್ ಅಂದರೆ ನ್ಯೂರೋ ಸರ್ಜನ್ ಓಕೆ ಅದರಲ್ಲಿ ಸ್ವಲ್ಪ ಬೇರೆ ಥರ ಸಾಫ್ಟ್ವೇರ್ ಅನಾಲಿಸಿಸ್ ಅಂದರೆ ನ್ಯೂರೋಲಾಜಿಸ್ಟ್ ಓಕೆ ನಾನು ಯೋಗ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅದು ಒಂದು ಇಂಪಾರ್ಟೆಂಟ್ ಕ್ವಶನ್ ಅಲ್ವಾ ಇಲ್ಲಿ ತುಂಬ ಜನ ಎಲ್ಲರೂ ಕೂತ್ಕೊಂಡಿದ್ದಾರೆ ಅದರಲ್ಲಿ ಸ್ವಲ್ಪ ಮೇರುದಂಡ ನೇರವಾಗಿ ಮಾಡ್ಕೊಂಡು ಕೂತ್ಕೊಡಿ ನೋಡಿ ಹಿಂಗೆಯಿಂದ ಎರಡು ಎರಡು ಇಂಚಸ್ ಹೈಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ನೋಡಿ ಸೊ ಬೇಸಿಕಲಿ ಏನು ಪ್ರಾಬ್ಲಮ್ ಆಗುತ್ತೆ ನಾವು ಎಲ್ಲರೂ ಚತುಷ್ಪಾದಿ ಕರೆಕ್ಟ್ ಫೋರ್ ಲೆಗ್ಡ್ ಅನಿಮಲ್ಸ್ ಬಟ್ 30 ಲಕ್ಷ ವರ್ಷ ಮುಂಚೆ ನಮ್ಮ ಪ್ರಾಚೀನ ಕಾಡಲ್ಲಿ 30 ಲಕ್ಷ ವರ್ಷ ಹಿಂದೆ ಎರಡು ಪಾದಲ್ಲಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದರಿಂದ ಸ್ಪೈನ್ ಹೆಂಗಾಗಿದೆ ಸ್ಟ್ರೇಟ್ ಆಗಿದೆ ಸ್ಟ್ರೇಟ್ ಆಗಿದಾದ್ಮೇಲೆ ಏನಾಯ್ತು ಕಂಪ್ಯೂಟರ್ ಬಂತು ಟೆಲಿವಿಷನ್ ಬಂತು ಮೊಬೈಲ್ ಬಂತು ಅದು ಆರಾಮಾಗಿ ಕೂತ್ಕೊಳ್ಳೋದು ಚೇರ್ ಬಂತು ಟೇಬಲ್ ಬಂತು ಆದ್ಮೇಲೆ ಏನಾಯ್ತು ಸ್ಪೈನ್ ಪ್ರಾಬ್ಲಮ್ ಇಲ್ಲ ಜಾಸ್ತಿ ಎಷ್ಟು ಪೇಷಂಟ್ ಆಪರೇಷನ್ ಮಾಡಿ ಮಾಡಿ ನನಗೆ ಸಾಕಾಯ್ತು ವೇಸ್ಟ್ ಆಗುತ್ತೆ ಟೈಮ್ ವೇಸ್ಟು ದುಡ್ಡು ವೇಸ್ಟು ಮತ್ತೆ ಸ್ವಾಸ್ಥ್ಯ ಲಾಭನೂ ಆಗಲ್ಲ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಓಕೆ ಸೊ ಅದು ಮಾಡಬೇಕಾದ್ರೆ ನಾನು ಆಫ್ಟರ್ ಪರ್ಫಾರ್ಮಿಂಗ್ ಆಲ್ಮೋಸ್ಟ್ 2500 ಸರ್ಜರೀಸ್ ಐ ಡಿಸೈಡೆಡ್ ದಟ್ ಐ ವಿಲ್ ಹೆಲ್ಪ್ ಮೈ ಪೇಷಂಟ್ಸ್ ವಿದೌಟ್ ಸರ್ಜರಿ ಆ್ಯಂಡ್ ತುಂಬ ಪೇಷಂಟ್ಸ್ ಡಾಕ್ಟರ್ಸ್ ನೋಡಿಕೊಂಡು ಏನಪ್ಪ ಹೇಗೆ ಈ ಪೇಷಂಟ್ಗೆ ಸರ್ಜರಿ ಬೇಕೇ ಬೇಕು ನೀವು ಹೇಗೆ ಯೋಗದಿಂದ ಸರಿ ಮಾಡಿದ್ದೀರಾ ಅಂತ ಎಲ್ಲರಿಗೆ ಆಶ್ಚರ್ಯ ಬಂದ್ಬಿಡುತ್ತೆ ಓಕೆ ಸೊ ಅದು ಎಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ ಪೇಷಂಟ್ ವಿಡಿಯೋ ಜೊತೆಗೆ MRI ಫಿಲಮ್ ಜೊತೆಗೆ ಎಲ್ಲ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಎಲ್ಲರಿಗೆ ಸಹಾಯ ಆಗಲಿ ಅದಕ್ಕೋಸ್ಕರ ಓಕೆ ಸರ್ವೋದಯ ಅಂದ್ರೆ ಶಮಪ್ಪಾಜಿ ನೀವು ಯಾಕೆ ಸರ್ವೋದಯ ಹೆಸರು ಇಟ್ಟಿದ್ದೀರಾ ಸರ್ವೋದಯ ಅಂದ್ರೆ ಇದು ಧರ್ಮ ಇಲ್ಲ ಜಾತಿ ಇಲ್ಲ ಭೇದ ಇಲ್ಲ ಎಲ್ರಿಗೂ ಆರೋಗ್ಯ ಬೇಕು ದುಡ್ಡು ಇಲ್ಲ ಈಗ ದುಡ್ಡು ಬೇಕಾಗಿಲ್ಲ ನೀವು ಚೆನ್ನಾಗಿದ್ರೆ ನಿಮ್ಮನೆ ಚೆನ್ನಾಗಿರುತ್ತೆ ಪ್ರಪಂಚ ಚೆನ್ನಾಗಿರುತ್ತೆ ತಗೊಂಡೋಗಿ ತಗೊಂಡೋಗಿ ಹಾಸ್ಪಿಟಲ್ ಹಾಕಿ ತುಗ್ಸಿರಿ ಸ್ವತಂತ್ರ ಸಿಕ್ಕಿದ ಮುಂಚೆ ಯಾರು ಯೂಸ್ ಮಾಡಿದ್ರು ಫಸ್ಟ್ ಟೈಮ್ ಸರ್ ಮಹಾತ್ಮ ಗಾಂಧಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಯೂಸ್ ಮಾಡಿದ್ರು ಸರ್ವೋದಯ ಆದ್ಮೇಲೆ ಇನ್ನೊಂದ್ ಸ ಅವರು ಉಪಯೋಗ ಮಾಡಿದ್ರು ಅದರಿಂದ ನಮ್ಗೆ ಸ್ವತಂತ್ರ ಸಿಕ್ಕಿದೆ ಏನು ಸ ಸತ್ಯಾಗ್ರಹ ಏನ್ ಮಾಡಿದ್ರು ಗೊತ್ತ ಗೊತ್ತಿಲ್ಲ ಇತಿಹಾಸ ಓದಿದ್ರೆ ಓದಿಲ್ಲ ಸ್ವಲ್ಪ ಸ್ವಲ್ಪ ಪಾಸ್ ಆಗ್ಬೇಕು ಅಷ್ಟು ಓದಿದ್ದೀನಿ ಸತ್ಯಾಗ್ರಹ ಆದ್ಮೇಲೆ ಇನ್ನೊಂದು ಅವರು ಕೇಳ್ತಾ ಇದ್ರು ಎಲ್ಲರಿಗೆ ಏನ್ ಮಾಡ್ಬೇಕು ಇನ್ವನ್ ಸ ಶ ಸ್ವಲ್ಪ ಶ ಶಾಂತಿ ಏನಾಗ್ಬೇಕು ಶಾಂತಿ ಆಗ್ಬೇಕು ಶಾಂತಿಗೋಸ್ಕರ ಏನ್ ಮಾಡ್ಬೇಕು ಅಹಿಂಸಾ ಅಹಿಂಸಾ ಆಂದೋಲನ್ ಸತ್ಯಾಗ್ರಹ ಆಂದೋಲನ್ ಸರ್ವೋದಯ ಸರ್ವೋದಯಕ್ಕೆ ಇನ್ನೂ ಜಾಸ್ತಿ ಮಾರ್ಕೆಟಿಂಗ್ ಹೇಳ್ಬೇಕಂದ್ರೆ ಮಾರ್ಕೆಟಿಂಗ್ ಯಾರು ಮಾಡಿದ್ರು ಗೊತ್ತಾ ವಿನೋಬಾ ಭಾವೆ ಯಾರು ಮಹಾರಾಷ್ಟ್ರಗಳಿಂದ ಇದ್ದಾರಾ ಆಚಾರ್ಯ ವಿನೋಬಾ ಭಾವೆ ಅವರು 1951 ಅಲ್ಲಿ ಸರ್ವೋದಯ ಆಂದೋಲನ್ಗೆ ಇನ್ನೂ ಜಾಸ್ತಿ ಮೋಟಿವೇಟ್ ಮಾಡಿಕೊಂಡು ಭೂದಾನ ಆಂದೋಲನ್ ಭೂದಾನ ಗೊತ್ತಾ ಭೂದಾನ ಗ್ರಾಮದಾನ ಮತ್ತೆ ಇನ್ನೊಂದು ದಾನ ಮಾಡಬೇಕು ಶ್ರಮದಾನ ಓಕೆ ಇದು ಎಲ್ಲ ಹೇಳಿದ್ರು ಅದರಿಂದ ಸಮಾಜ ವಿಕಾಸ ಆಗತ್ತೆ ಸುಮ್ಮನೆ ಸುಮ್ಮನೆ ಆಗಲ್ಲ ಅದಕ್ಕೋಸ್ಕರ ಸರ್ವೋದಯ ಅಂದ್ರೆ ಎಲ್ಲರದು ಉದಯ ಆಗ್ಬೇಕಂದ್ರೆ ಸರ್ವೋದಯ ಓಕೆ ಸೊ ಈಗ ಶಾಮಪ್ಪಾಜಿಗೆ ಸ್ವಲ್ಪ ಇತಿಹಾಸ ಸಿಕ್ತು ಕರೆಕ್ಟ್ ಅಲ್ವಾ ಓಕೆ ಸೊ ಮತ್ತೆ ಇದು ನೀವು ಎಲ್ಲ ಈಗ ಏನು ಯೋಗ ಮಾಡಿದ್ರೆ ಈಗ 5 ಗಂಟೆ ಆದ್ಮೇಲೆ ಬಂದು ಮಾಡಿದಿರಾ ಮಾಡಿಲ್ಲ ಹೌದು ಇಲ್ಲ ಏ ಎಲ್ಲರೂ ಯೋಗನೇ ಮಾಡ್ತಾ ಇದ್ರು ನೀವು ಎಲ್ಲರೂ ಭಕ್ತಿ ಯೋಗ ಎಷ್ಟು ಚೆನ್ನಾಗಿ ಎಷ್ಟು ಒಳ್ಳೆ ಎಲ್ಲ ಭಕ್ತಿ ಗೀತೆಗಳು ಹಾಡ್ಕೊಂಡು ನೀವು ಎಲ್ಲ ಭಕ್ತಿ ಯೋಗ ಮಾಡ್ತಾ ಇದ್ರು ಇನ್ನು 3 ಪ್ರಕಾರದ ಯೋಗ ಇದೆ ಭಗವದ್ಗೀತೆಯಲ್ಲಿ ಯಾವುದು ಈಗ ನಾನು ಹೇಳ್ಕೊಡ್ತಾ ಇದ್ದೀನಿ ಅಲ್ಲ ಅದು ಎಲ್ಲ ಜ್ಞಾನ ಯೋಗ ಸೆಕೆಂಡ್ ಡೇ ಅಂದ್ರೆ ಏನು ಜ್ಞಾನ ಯೋಗ ಮೂರನೇ ರಾಜಯೋಗ ರಾಜಯೋಗ ಅಂದ್ರೆ ನಮ್ದ್ರಲ್ಲಿ ನ್ಯಾಚುರಲ್ ಅಂದ್ರೆ ನ್ಯಾಚುರಲ್ ಆಗಿ ಸಿಗುವಂತ ಕಷಾಯಗಳಿರ್ಬೋದು ನಾರು ಬೇರು
ಅಥವಾ ಸೊಪ್ಪು ಇದರಿಂದ ತಯಾರಿಸಿ ಕಾಯಿಲೆಗಳನ್ನು ಗುಣಪಡಿಸುವಂಥದ್ದು. ಸೊ ಡಾಕ್ಟರ್ ಎಷ್ಟು ಚೆನ್ನಾಗಿ ನಮ್ಮ ಯೋಗಕ್ಕೆ ಸಪೋರ್ಟ್ ಮಾಡಿದ್ರಂದ್ರೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಈಗ ಎಲ್ಲ ಅಲೋಪತಿ ಡಾಕ್ಟರ್ಸ್ ನಮಗೆ ಸಪೋರ್ಟ್ ಮಾಡಿದಾಗ ನಾವು ಯಾವ ಥರ ನ್ಯಾಚುರಲಾಗಿ ನಮ್ಮ ಹೆಲ್ತನ್ನು ಸರಿಪಡಿಸ್ಕೋಬೋದು ಅಂತ, ಯಾವುದೇ ರೀತಿ ಮಾತ್ರೆ ಔಷಧಿ ಅಥವಾ ಅಡ್ಡಪರಿಣಾಮ ಇಲ್ಲದೇ ನ್ಯಾಚುರಲಾಗಿ ಈಗ ಹೇಳಿರುವಂಥ ಯೋಗ ಇರ್ಬೋದು, ಪ್ರಾಣಾಯಾಮ, ಮುದ್ರಾಗಳ ಕಾಂಬಿನೇಷನ್. ಮುದ್ರಾ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು, ಯಾಕೆಂದರೆ ಒಂದು ದೇವಸ್ಥಾನದ ಎಲ್ಲ ಪ್ರತಿಯೊಂದು ವಿಗ್ರಹದಲ್ಲೂ ಒಂದು ಹ್ಯಾಂಡ್ ಜೆಸ್ಚರ್ ಇರುತ್ತಲ್ವಾ, ಸಂಜ್ಞೆ. ಅದು ಏನಕ್ಕೆ ಅಂದರೆ ಕಾಮನ್ ಮೆನ್ಗೆ ಗೊತ್ತಾಗಲಿ ಅಂತ ಹಿಂದೆ ವೇದ ಪುರಾಣದಿಂದ ಅದು ಬಂದಿರುವಂಥದ್ದು. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರ್ ಅಂತೀವಿ, ಆ ಎನರ್ಜಿ ನಮ್ಮ ದೇಹದಿಂದ ಏನು ಡ್ರೈನ್ ಆಗುತ್ತೆ ಅದನ್ನು ವಾಪಸ್ ನಮ್ಮ ದೇಹಕ್ಕೇ ತಗೊಳ್ಳುವಂಥ ಒಂದು ಸಿಂಪಲ್ ಟೆಕ್ನಿಕ್. ಅದು ಭರತನಾಟ್ಯದಲ್ಲಿ ಕೂಡ ಇತ್ತು. ಇವಾಗ ಯೋಗದಲ್ಲಿ ನಿಮಗೆ ಹೆಸರು ಮಾತ್ರ ಚೇಂಜಸ್ ಇರುತ್ತೆ ಅಷ್ಟೇ. ಸೊ ಅಷ್ಟು ಪವರ್ಫುಲ್ಲಾಗಿ ನಮ್ಮ ಬಾಡಿಗೆ ವರ್ಕ್ ಆಗುತ್ತೆ. ಮುದ್ರಾ ಥೆರಪಿ ಅಂತ ಹೇಳ್ತೀವಿ. ಸೊ 11 ಗಂಟೆಗೆ ನನ್ನ ಲೈವ್ ಇರುತ್ತೆ. ನಿಮಗೆ ಯಾವುದೇ ರೀತಿ ಕಾಯಿಲೆ ಇದ್ದರೂ ಕೂಡ ಲಾಸ್ಟ್ ಸ್ಟೇಜ್ ಅಂತ ಬರ್ತಾರೆ. ಈಗ ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ಸ್ ಎಲ್ಲ ಇನ್ನು ಬದುಕಲ್ಲ ಅಂದಮೇಲೆ ಬಂದ ನಂತರ ಕೂಡ 4 ವರ್ಷ 5 ವರ್ಷದಿಂದ ಆರಾಮಾಗಿದ್ದಾರೆ, ನನ್ನ ಜೊತೆ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಕಾಯಿಲೆ ಯಾವುದೇ ಇದ್ದರೂ ಕೂಡ ಮನಸ್ಸು ಸ್ಟ್ರಾಂಗ್ ಇದ್ದರೆ, ಮಾನಸಿಕವಾಗಿ ನಾವು ಎಷ್ಟು ಬಲ ಇರುತ್ತೆ ಅಷ್ಟು ನಮ್ಮ ದೇಹ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದನ್ನೇ ಡಾಕ್ಟರ್ ಕೂಡ ಹೇಳಿದ್ರಲ್ವಾ. ಸೊ ಆ ಥರ ಸೊ ಮೈಂಡ್ ಸ್ಟ್ರೆಂತ್ ಮಾಡಲಿಕ್ಕೆ ಬೇಕಾದಷ್ಟು ಟೆಕ್ನಿಕ್ ಇದೆ. ಖಂಡಿತ ನಾನು ಇನ್ನೊಂದ್ಸಲ ನಿಮ್ಮ ಸೆಂಟ್ರಿಗೆ ಬರ್ತೀನಿ. ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಅಂತ ನಮ್ಮ ದೇಹದಲ್ಲಿರೋ ಸಪ್ತಚಕ್ರನ ಹೀಲ್ ಮಾಡ್ತಾ ಹೋಗೋದು, ಆಕ್ಟಿವ್ ಮಾಡಿ ಮತ್ತೆ ಕ್ರಿಸ್ಟಲ್ ಕೊಟ್ಟು ಹೀಲ್ ಮಾಡುವಂಥದ್ದು. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ನೀವು ದಿನನಿತ್ಯದಲ್ಲಿ ಏನು ಮಾಡ್ತಿದ್ದೀರಿ ಅಂತ ಗೊತ್ತಿಲ್ಲ. ಇವರು ಹೇಳಿದ ಹಾಗೆ ಪ್ರಾಣಾಯಾಮ, ಮುದ್ರಾ ಅಥವಾ ಯೋಗಾಭ್ಯಾಸ, 108 ಸೂರ್ಯ ನಮಸ್ಕಾರ ಅಂತ ಹೇಳಿದ್ರು. ಇಟ್ಸ್ ವೆರಿ ಗುಡ್. ಮಲ್ನಾಡಲ್ಲಿ ರಾಘವೇಂದ್ರ ಸ್ವಾಮೀಜಿಗಳ ಬಗ್ಗೆ ಕೇಳಿರ್ಬೋದು, ಅವ್ರು ಎಷ್ಟು ಏಜಲ್ಲಿ ಯಾವ ಥರ ಇದ್ರು ಅಂತ. ಸೊ 80 ವರ್ಷ 90 ವರ್ಷ ಏಜ್ ಆದರೂ ಕೂಡ 1008 ಸಲ ಸೂರ್ಯ ನಮಸ್ಕಾರ ಮಾಡೋ ಕೆಪಾಸಿಟಿ ಅವ್ರ ಹತ್ರ ಇತ್ತು ಅಂದರೆ ನಮ್ಮ ಹತ್ರನೂ ಖಂಡಿತ ಇರುತ್ತೆ. ನೀವೀಗ ಯಾವುದೋ ಕಾಯಿಲೆ ಈಗ ಮಂಡಿ ನೋವು ಅಂತೀರಿ, ಯಾಕೆ ಆಗುತ್ತೆ? ಸೊ ರೂಟ್ ಕಾಸ್ ನೋಡಿ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ ಮಾಡಿದಾಗ ನಿಮಗೆ ಆ ನಿಕ್ಯಾಪ್ ಸರ್ಜರಿ ಆಗಿರ್ಬೋದು ಯಾವುದೂ ಅವಶ್ಯಕತೆ ಇರೋದಿಲ್ಲ. ನ್ಯಾಚುರಲ್ಲಾಗಿ ಖಂಡಿತ ಸರಿಪಡಿಸ್ಕೋಬೋದು. ಥೈರಾಯ್ಡಿಗೆ ಮಾತ್ರೆ ತಗೊಳ್ತೀರಿ, BP, ಶುಗರು, ಶುಗರಿಗಂತೂ ಆಲ್ಮೋಸ್ಟ್ 100% ರಿಸಲ್ಟ್ ಅಂತ ಕೂಡ ಹೇಳ್ಬೋದು. ಅಷ್ಟು ಚೆನ್ನಾಗಿ ನ್ಯಾಚುರಲ್ಲಾಗೆ ಸರಿ ಮಾಡ್ಕೊಳ್ತಾ ಹೋಗ್ಬೋದು Type 2 ಅಂತ ಡಯಾಬಿಟಿಸ್ ಆಗಿದ್ದರೆ. ಸೊ ಈ ರೀತಿ ಎಲ್ಲ ಕಾಯಿಲೆಗಳಿಗೂ ಒಂದು ಉತ್ತರ ಅಂತ ಹೇಳಿದ್ರೆ ಈ ಯೋಗದಲ್ಲಿ ಖಂಡಿತ ಸಿಗುತ್ತೆ. ಯೋಗ ಅಂದ್ಕೂಡ್ಲೇ ನೀವು ಬರೀ ಫಿಸಿಕಲ್ ಪೋಶ್ಚರ್ ಅಲ್ಲ. ಈಗ ಅವ್ರು ಹೇಳಿದ್ರಲ್ವ, ಯಮ ನಿಯಮ ಆಸನ, ಆಸನ 3rd ಲಿಂಬ್ ಬಂತು, ನೀವು ಅಲ್ಲಿಗೇನೆ ಅಷ್ಟೇ ಅಂತ ಅನ್ಕೊಂಡಿರ್ತೀರಲ್ಲ, ಅಲ್ಲಿಂದ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಲ್ಲಿವರೆಗೆ ಹೋಗ್ಬೇಕು. ಸೊ ಅಲ್ಲಿವರೆಗೆ ಹೋಗ್ಬೇಕು ಅಂದ್ರೆ ಅಷ್ಟಾಂಗ ಯೋಗ ನಾವು ಹೇಳ್ಕೊಡ್ತೀವಿ ಅಂತ ಎಷ್ಟೋ ಜನ ಬೋರ್ಡ್ ಹಾಕೊಂಡಿರೋದು ನೋಡಿರ್ಬೋದು, ಬಟ್ ಅಷ್ಟಾಂಗ ಯೋಗ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಆ ಗುರು ಅಲ್ಲಿವರೆಗೆ ಹೋಗಿರ್ಬೇಕಲ್ವಾ. ಸೊ ನೀವು ಆ ಸ್ಟೇಟ್ವರೆಗೆ ಹೋಗದೆ ಇದ್ರೂ ಕೂಡ ಈಗಿನ ಕಂಡೀಷನ್ಗೆ ಏನು ಬೇಕು, ನಾವು ಎಷ್ಟು ದಿನ ಬದುಕಿರ್ತೀವೋ ಅಷ್ಟು ದಿನ ನಾವು ಯಾರ ಮೇಲೂ ಯಾವತ್ತೂ ಡಿಪೆಂಡ್ ಆಗಬಾರ್ದು ಅಂತ ನೀವೊಂದು ಮನಸ್ಸು ಮಾಡ್ಕೊಳ್ಳಿ. ಮಾಡಿಕೊಂಡು ಅದೇ ಥರ ಹೋದರೆ ನಮ್ಮ ಫ್ಯೂಚರ್ ಅದೇ ಥರ ಫಿಕ್ಸ್ ಆಗುತ್ತೆ. ಅದು ಕೂಡ ನಿಮ್ಮ ಮೈಂಡನ್ನ ಟ್ಯೂನ್ ಮಾಡ್ಕೋಬೇಕು. ಸೊ ನಾವು ಯಾರ ಮೇಲೂ ಡಿಪೆಂಡ್ ಆಗಲ್ಲ ಅಂದರೆ ಏನು, ಲಾಸ್ಟ್ ಬ್ರೆತ್ ಇರೋವರೆಗೂ ಯಾರ ಮೇಲೂ ಡಿಪೆಂಡ್ ಆಗಲ್ಲ ಅಂದರೆ ನೀವು ಅಷ್ಟು ಹೆಲ್ದಿಯಾಗಿ ಇದ್ದೇ ಇರ್ತೀರಿ ಅಲ್ವಾ. ಸೊ ಅಷ್ಟು ಆದರೆ ಈಗಿನ ಕಂಡೀಷನಿಗೆ ಸಾಕಾಗುತ್ತೆ. ನಾವು ಇಲ್ಲಿವರೆಗೆ ಹೋಗ್ಲಿಕ್ಕೆ ಆಗದೆ ಇದ್ರೂ ಕೂಡ ಅಟ್ ಪ್ರೆಸೆಂಟ್ ನಮ್ಗೆ ಏನು ಬೇಕೋ ಅದನ್ನ ಖಂಡಿತ ನೀವು ಪಡ್ಕೋಬಹುದು. ಸೊ ಆದಷ್ಟು ನೀವೆಲ್ಲರೂ ಸ್ವಲ್ಪ ಮಟ್ಟಿಗೆ ನ್ಯಾಚುರಲ್ ಹಿಂದೆ ಏನ್ ಮಾಡ್ತಿದ್ರು, ಬರೀ ಎಲ್ಲ ರಾಜವೈದ್ಯರು ಅಂದ್ರೆ ಏನ್ ಮಾಡ್ತಾ ಇದ್ರು, ಸೊ ಆ ಸ್ಟೇಜ್ಗೆ ನಾವು ರೀಚ್ ಆಗ್ತಾ ಹೋದ್ರೆ ಇಂಥ ಪರಿಸ್ಥಿತಿ ಬರೋದಿಲ್ಲ. ಇಂಥದ್ದು ಅಂದ್ರೆ ಏನ್ ಹೇಳಿ, ಈಗ ಕೊರೋನಾ ಅಂತ ಎಷ್ಟು ಜನ ಪ್ರಾಬ್ಲಮ್ ಇಂದ ಅನುಭವಿಸಿದ್ರಲ್ವಾ. ನಾನು ಕೂಡ 3 ಲಕ್ಷ ಜನಕ್ಕೆ ಫ್ರೀಯಾಗಿ ಕೊರೋನಾಕ್ಕೆ ಔಷಧಿ ನೀಡಿದ್ದೀನಿ. ಸೊ ಯಾಕೆ ಅಂತಂದ್ರೆ ಎಷ್ಟು ಆ ಟೈಮಲ್ಲಿ ಮಾಸ್ಕ್ ಹಾಕೋಬೇಕು, ಎಲ್ಲೂ ಹೋಗ್ಬಾರ್ದು ಅಂತ ಕೂಡ ಆಯುಷ್ ಚಾನಲ್ ವೆಹಿಕಲ್ ಬರ್ತಾ ಇತ್ತು ನಮ್ಮ ಮನೆಗೆ. ಸೊ ನಾನು ರೋಡಲ್ಲಿ ಯಾರೂ ಇಲ್ಲದೆ ಇದ್ರು ಹೋಗ್ತಾ ಇದ್ದೆ. ಸರ್ಕಲ್ ಅಲ್ಲಿ ಇರೋ ಇನ್ಸ್ಪೆಕ್ಟರ್, ಪೊಲೀಸ್ ಎಲ್ಲರಿಗೂ ಮೆಡಿಸಿನ್ಸ್ ಕೊಡ್ಕೊಂತ ಹೋಗೋದು ಹಾಗೆ. ಸೊ ಅದರಲ್ಲಿ ಏನೂ ಇಲ್ಲ, ಜಸ್ಟ್ ಒಂದು ಕಷಾಯ ಕುಡಿದ್ರು ಕೂಡ ನಮ್ಮ ಲಂಗ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಲಿಕ್ಕೆ ಸಿಂಪಲ್ ಟೆಕ್ನಿಕ್ಕು, ಅದರಲ್ಲಿ ಮುದ್ರಾ ಕೂಡ ಸೇರುತ್ತೆ, ಜೊತೆಗೆ ಕೆಲವೊಂದು ಕಷಾಯ, ಪ್ರಾಣಾಯಾಮ. ಪ್ರಾಣಾಯಾಮ ನೀವು ಮಾಡಿದಾಗ ಈವನ್ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಎಷ್ಟೇ ಇದ್ರೂ ಕೂಡ ಅದನ್ನ ವಾಪಸ್ ಖಂಡಿತ ತರಿಸ್ಕೋಬಹುದು. ಸೊ ಎಲ್ಲರೂ ಆದಷ್ಟು ಇಂಥ ದಾರಿಗೆ ಬನ್ನಿ, ಪ್ರಾಕ್ಟೀಸ್ ಮಾಡಿ. ನೀವು ಡಾಕ್ಟರ್ ಲತಾ ಶೇಖರ್ ಅಂತ ಗೂಗಲ್ ಸರ್ಚ್ ಕೊಟ್ರೆ ನಿಮಗೆ ವಿಡಿಯೋಸ್ ಎಲ್ಲ ಬರುತ್ತೆ. ಮುದ್ರಾಸ್ ಕಲ್ತ್ಕೊಳ್ಳಿ, ಗಾಯತ್ರಿ ಮುದ್ರಾಸ್ ಅಲ್ಲಿ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ
ಇಡೀ ಒಂದು ನಾವು ಗಾಯತ್ರಿ ಮಂತ್ರದ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು, ಒಂದೊಂದು ನರ್ವ್ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಒಂದೊಂದು ಬೀಜ ಮಂತ್ರನ ಪ್ರನೌನ್ಸ್ ಮಾಡಿದ್ರೆ. ಅದಕ್ಕೆ ಅಷ್ಟು ಸ್ಪೈನಲ್ ಕಾರ್ಡ್ ಅಷ್ಟು ಚೆನ್ನಾಗಿರ್ಬೇಕು ಅಂದ್ರೆ ಗಾಯತ್ರಿ ಮಂತ್ರ ಅಂಡ್ ಗಾಯತ್ರಿ ಮುದ್ರಾಸ್. ಹಿಂದೆ ಸಂಧ್ಯಾ ಬಂದ ಮೊದಲು ಹೇಳ್ಕೊಡ್ತಾ ಇದ್ರು 28 ಮುದ್ರಾಸ್ ಬಿಫೋರ್ ಸಂಧ್ಯಾ, ಆಫ್ಟರ್ ಸಂಧ್ಯಾ 8 ಮುದ್ರಾಸ್ ಅಂತ ಕಂಬೈನ್ ಮಾಡಿ ಹೇಳ್ಕೊಡ್ತಿದ್ರು. ಅದನ್ನೆಲ್ಲ ನಾವು ಬಿಟ್ಟಿರೋದ್ರಿಂದ ಇಷ್ಟೊಂದು ಕಾಯಿಲೆಗಳಿಗೆ ತುತ್ತಾಗ್ತಾ ಇರೋದು. ಯೋಗ ಯಾರು ಕ್ರಿಯೆಯನ್ನು ಸರಿಯಾಗಿ ಮಾಡ್ತಾರೋ ಅದು ಜೊತೆಗೆ ಮನಸ್ಸು ಇಟ್ಕೊಂಡು ಮಾಡುವಾಗನೇ ಭಕ್ತಿ ಯೋಗದಿಂದ ಜ್ಞಾನ ಯೋಗ ಹೋಗೋದ್ರವರೆಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರಬೇಕು. ಹಳೆ ಕಾಲದಲ್ಲಿ ಒಳ್ಳೆ ಡಾಕ್ಟರ್ಗಳಿದ್ರು, ಈಗ ಏನಾಗ್ಬಿಟ್ಟಿದೆ ಅಂತ ಎಲ್ಲ ಕಮರ್ಷಿಯಲ್ ಆಗಿರೋದ್ರಿಂದ ಯಾವ ಡಾಕ್ಟರ್ ಅಂತ ಹೋಗಕ್ಕೆ ಗೊತ್ತಿಲ್ಲ, ಎಷ್ಟು ಅಂಗಗಳಿದೆ ಅಷ್ಟು ಡಾಕ್ಟರ್ ಆಗಿಬಿಟ್ಟಿದ್ದಾರೆ. ಬಟ್ ಇಲ್ಲಿ ಬಂದಿರೋ ಡಾಕ್ಟ್ರು ದೇವರೇನು ಹೇಳ್ಬೇಕು, ಇಲ್ಲಿರ ಗಣ್ಯರಕ್ಕೆಲ್ಲ ಇದ್ರ ಬಗ್ಗೆ ಗೊತ್ತು. ಸೊ ದೇಹ ಆತ್ಮ ಮನಸ್ಸು ಮೂರಿರತ್ತೆ, ಯಾವುದನ್ನು ಸಪರೇಟ್ ಮಾಡಕ್ ಆಗಲ್ಲ. ಮನಸ್ಸಿಲ್ಲದ ಮಾನವರು ಇಲ್ಲ, ಮನಸ್ಸಿ ಅರಿದ ಮಾನವರು ಇಲ್ಲ. ಜೀವವಾಗಿ ಬಾಳ್ತಾ ಇದೀವಿ, ಜೀವದ ಬಗ್ಗೆ ಜ್ಞಾನ ಇಲ್ಲ. ಡಾಕ್ಟರ್ಸ್ ಎಲ್ಲಿ ಟ್ರೀಟ್ ಮಾಡ್ತಾರೋ ಆರ್ಗ್ಯಾನಿಕ್ಕೆ, ಅದಕ್ಕಿಂತಲೇ ಯೋಗ ಒಂದು ಬಿಟ್ಟರೆ ಇದಕ್ಕೇನೆ ಮೂಲವಾಗಿರೋ ಒಂದು ಪ್ರಪಂಚದಲ್ಲಿ ಇಲ್ಲ, ಇಡೀ ಪ್ರಪಂಚನೇ ಯೋಗ ಡೇ ಮಾತ್ರ ಅಲ್ಲ. ನಾನು ಒಂದು ಯೋಗ ಪ್ರೊಫೆಸರು, ಅಕ್ಯುಪ್ರೆಷರ್ ಡಾಕ್ಟ್ರು, ಸುಮಾರು ಜನಗಳು ನಾನೆಲ್ಲ ಆಲ್ ಓವರ್ ವರ್ಲ್ಡ್ ಹೋಗ್ತಾ ಇದ್ದೀನಿ. ಡಾಕ್ಟ್ರಿಗಳೇ ಈಗ ಈ ಯೋಗಕ್ಕೆ ಬಂದಿದ್ದಾರೆ ಅಂದ್ರೆ ಯೋಗ ಅಂದ್ರೆ ದೇಹ ಮನಸ್ಸು ಆತ್ಮ ಹಂಗೆ ಸಮಾಜನೂ ಅಷ್ಟೇ, ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರಕ್ಕಾಗುತ್ತೆ. ಅದಕ್ಕೋಸ್ಕರ ಅವರು ನಮ್ಮ ರಜನಿ ಅಂಕ ಅವರು ಭಜನೆ ಹಾಡಿದ್ರು, ನಿಮ್ಮ ಜ್ಯೋತಿ ಮನ ಮಂದಿರದಲ್ಲಿ ಹಚ್ಬೇಕಂತ. ಪ್ರತಿಯೊಬ್ರು ನೀವು ಜ್ಯೋತಿ ಆಗಿದ್ದೀರಲ್ವಾ, ನೀವು ಇವಾಗ ದೀಪಾವಳಿ ಜ್ಯೋತಿ ಯಾಕಪ್ಪ ಹಚ್ಬೇಕಪ್ಪ ಅಂದ್ರೆ ಅಜ್ಞಾನವನ್ನ ತೊಲಗಿಸಿ ಜ್ಞಾನವನ್ನ ಪ್ರತಿಷ್ಠಾಪನೆ ಮಾಡಬೇಕು. ಜ್ಞಾನ ಅಂದ್ರೆ ಯಾವುದು, ನಮ್ಮ ಭಾರತೀಯ ಪರಂಪರೆಯಲ್ಲಿ ಋಷಿಗಳು ಪೂರ್ವಿಕರು ಎಲ್ಲಾನು ಮಾಡಿಕೊಟ್ಬಿಟ್ಟಿದ್ದಾರೆ, ನಮ್ಗೇನು ರೆಡಿಮೇಡ್ ಇದೆ, ನಮ್ಮ ಭಾರತ ದೇಶದಲ್ಲಿ ರೆಡಿಮೇಡ್ ಇದೆ ಎಲ್ಲಾನು ಅಲ್ವಾ. ಹೆಂಗೆ ಜೀವನ ಮಾಡ್ಬೇಕು, ನಮ್ಮ ಜೀವನ ಶೈಲಿ ಯಾವ ತರ ಅಂತ ನಾವೇನು ಹೇಳ್ಬೇಕಾಗಿಲ್ಲ. ನಿಮ್ಗೆಲ್ಲರಿಗೂ ನಿಮ್ಮ ಪೂರ್ವಿಕರು ಯಾವ ತರ ಬದುಕಿದ್ದಾರೆ ನಿಮ್ಗೆ ಗೊತ್ತಾಗಿದೆ ಅಲ್ವಾ. ಆ ಬದುಕನ್ನ ಬಿಟ್ಟು ಬಿಟ್ಟಿದ್ದೆ ನಾವು ನೋಡಿ. ಐಸಿನಲ್ಲಿ ಹೋಗಿ ಮಲಗಕ್ಕಾಗಲ್ಲ, ಯಾಕಾಗಲ್ಲ ಅಂದ್ರೆ ಎಲ್ಲರೂ ನಳಿತಾ ಇರ್ತಾರೆ. ಅದೇ ತರ ಪ್ರಪಂಚದಲ್ಲಿ ಎಲ್ಲರೂ ನಳಿತಾ ಇದ್ರೆ ನಾವು ಜೀವನ ಮಾಡೋಕ್ಕಾಗಲ್ಲ. ನಾವು ಚೆನ್ನಾಗಿದ್ದೀವಿ ಎಲ್ಲರೂ ಹೆಂಗನ ಇರಲಿ ಅಂದ್ರೆ ಆಗಲ್ಲ. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ನಾವು ದೀಪ ಆಗ್ಬೇಕು, ಅಜ್ಞಾನದ ದೀಪ ಬೆಳಕು ಹಚ್ಚಿ ಅಜ್ಞಾನವನ್ನ ನಾಶ ಮಾಡಬೇಕು. ಪ್ರತಿಯೊಬ್ಬರು ಮನ ಮಂದಿರದಲ್ಲಿ ನಾವು ದೀಪ ಹಚ್ಬೇಕು. ಅವೆಲ್ಲ ಹಾಡು ಹೇಳಿದ್ರು ಅವ್ರಲ್ವಾ, ಪ್ರತಿಯೊಬ್ಬರ ಮನೆಯಲ್ಲಿ ನಾವು ದೀಪ ಹಚ್ಬೇಕಂದ್ರೆ ನಾವು ದೀಪ ಆಗಿದ್ದೀವಿ. ದೀಪದಿಂದ ದೀಪವ ಎಲ್ಲ ಜ್ವರ ಹೇಳ್ರಪ್ಪ, ದೀಪದಿಂದ ದೀಪವ ಪ್ರೀತಿಯಿಂದ ಪ್ರೀತಿ ಹಂಚಲು, ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ಇದು ನಮಗ್ ಬೇಕಾಗಿರೋದು ಇವಾಗ. ನನ್ನ ಸ್ನೇಹಿತರಿಗೆ ಎಲ್ರಿಗೂ ಕೂಡ ನನ್ನ ಹೃದಯಪೂರ್ವಕದ ವಂದನೆಗಳನ್ನ ತಿಳಿಸುತ್ತ ಈ ಸಮಾರಂಭದಲ್ಲಿ ನಿಜವಾಗಲೂ ಭಗವಂತನು ಇಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾನೆ ಅನ್ನೋಂಥ ಒಂದು ಅಭಿಪ್ರಾಯ ಎತ್ತಿದೆ. ಅದರಲ್ಲೂ ಸಹ ಯೋಗಾಶ್ರಮ ನಮಗೆ ಮುಂದೆ ಏನಂತ ಗೊತ್ತಿರಲಿಲ್ಲ. ಆ ಒಂದು ಸಂದರ್ಭನ SSYಯಿಂದ ನಮಗೆ ಕಲ್ಪಿಸಿದರು. ಆದರೆ ಹೇಳಿದ್ರು ನಮ್ಮ ಸ್ವಾಮಿಗಳು, ನಮ್ಮ ಶ್ರೀ ಶ್ರೀ ಮಾತೃಶ್ರೀ ಬೆಟ್ಟಮ್ಮ ದೇವಾಲಯದ ಆವರಣದಲ್ಲಿ ಜಾಗವನ್ನು ಕೊಟ್ಟಿದ್ದಾರೆ ಅಂತ. ನಾವು ಕೊಡಲಿಲ್ಲ, ಅಮ್ಮನೇ ಕೊಟ್ಟು ಇವ್ರನ್ನೆಲ್ಲನೂ ಕರೆದು ಆ ಆಶ್ರಮವನ್ನು ಏರ್ಪಡಿಸಿದ್ದಾರೆ. ಆದರೆ ಆ ಆಶ್ರಮಕ್ಕೆ ಶ್ರಮ ಪಟ್ಟಿದಂಥ ಶ್ರಮಿಗಳ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತೇನೆ ಈ ಸಂದರ್ಭದಲ್ಲಿ. ಯಾಕಂದರೆ ಆ ನಮ್ಮ ಪ್ರಾಂತದಲ್ಲಿ ಈಯನ್ನ ಅವಕಾಶವನ್ನು ಕಲ್ಪಿಸಿಕೊಟ್ಟಿದಂಥ ಧ್ಯಾನಿಗಳಿಗೆ ನಾನು ಯಾವಾಗಲೂ ನನ್ನ ಊಪರಿ ಇರೋಷ್ಟುವರೆಗೂ ನಾನು ಅವರಿಗೆ ಕೃತಜ್ಞತೆಯನ್ನು ಕಲಿಸ್ಕೊಂಡಿರಬೇಕು. ಬದುಕಿರಬೇಕಾದ್ರೆ ಸಾಧಿಸ್ಬೇಕು, ಏನು ಸಾಧಿಸ್ಬೇಕು, ಎಷ್ಟು ಸಂಪಾದನೆ ಮಾಡಿದ, ಎಷ್ಟು ಆಸ್ತಿ ಮಾಡಿದಾನೆ, ಎಷ್ಟು ಮನೆ ಮಾಡಿದ, ಎಷ್ಟು ಸ್ವತ್ತು ಸಂಪಾದನೆ ಮಾಡಿದಾನಂತಲ್ಲ. ಈ ಪ್ರಪಂಚಕ್ಕೆ, ಈ ದೇಶಕ್ಕೆ, ಈ ನಾಡಿಗೆ, ಈ ಮಣ್ಣಿಗೆ ನಾವೇನು ಮಾಡಿದ್ದೀವಿ ಅನ್ನೋದು. ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲರನ್ನು ಸಾಧನೆ ಮಾಡಿರ್ತಕ್ಕಂಥ ಸಾಧಕರು, ಈ ಸಾಧಕರ ಮನದಿಯಲ್ಲಿ ನಾವು ಮಾತಾಡೋದಕ್ಕೆ ನಮ್ಗೇನು ಮಾತುಗಳು ಬರ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ
ನ್ಯಾಲಗಿನಲ್ಲೇ ಮಾತಾಡ್ತಾರೆ. ಎಂದರೆ ಆಗಲೇ ಹೇಳ್ತಾ ಇದ್ರು ಸುಮಾರು ಡಾಕ್ಟರ್ಗಳು ಭಗವದ್ಗೀತೆಯದು ಒಂದು ಡಾಕ್ಟರ್ಗಳು ಸಾಮಾನ್ಯವಾಗಿ ಭಗವದ್ಗೀತೆ ವಾಕ್ ಬರೋದಿಲ್ಲ, ಬಂದಿದೆ ಅಂದರೆ ದೈವ ಮಾನುಷ್ಯ ರೂಪೇಣೆ ಅಂತ. ಇರ್ತಕ್ಕಂಥ ಬಂದಿರತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ನಮ್ಮಲ್ಲಿರ್ತಕ್ಕಂಥ ಸಾತ್ವಿಕ ರಜೋ ತಮೋ ಮೂರು ಗುಣಗಳಿರ್ತದೆ, ಯಾವ್ದು ಬೇಕಾದರೂ ನಾವು ಉಪಯೋಗಿಸ್ಕೋಬೋದು. ಇಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಪೊಳಗಿಸಿದ್ದಾರೆ ಅಂತಂದರೆ, ನಮ್ಮ ಎಲ್ಲ ಶಿವಶಂಕರ ರೆಡ್ಡಿಯವರು ದೇಹ ಮನುಷ್ಯನ ರೂಪ ಇರ್ಬೋದು, ಒಳಗಡೆ ಸಾತ್ವಿಕ ಗುಣ ದೈವ ಪುರುಷರು ಎಲ್ಲ ಕೂಡ ನಾವು ನೋಡ್ದಂಗೆ ಸುಮಾರು ಎಲ್ಲ ಕೂಡ ನಾಟಕ ಆಡ್ತಾರೆ. ನಾಟಕ ಅಂತಂದರೆ ಯಾವ ರೀತಿ ಇರ್ತದಂದರೆ ಬಾಯಲ್ಲಿ ಆಡೋ ಮಾತುಗಳೆಲ್ಲ ಅವಾಗ ಹೇಳಿದ್ರು ನಮ್ಮ ಶಾಮಣ್ಣವ್ರು, ನಡೇ ನೋಡಿ ಯಾರು ಇರ್ತಾರೋ ಅವರೇ ದೈವಜ್ಞರು. ಇವತ್ತು ಒಂದು ವರ್ಷ ಆಗೋಯ್ತು, ನಿನ್ನೆ ಮೊನ್ನೆ ಆದಂಗಿದೆ, ನನಗೆ ಎಷ್ಟೋ ದಿವಸ ಆದಂಗೆ ಆಗ್ತಾ ಇದೆ. ನಾವೇ ಬಂದಿದ್ವಿ ಉದ್ಘಾಟನೆಗೆ ಭಾಗವಹಿಸಿದ್ವಿ, ಒಂದು ವರ್ಷ ಆಗಿದೆ. ಇಲ್ಲಿ ಎಷ್ಟು ಜನ ಟೀಮು ಇದರಲ್ಲಿ ಕಲಿತು ಇದರ ಗೊತ್ತಿಲ್ಲ ನನಗೆ. ಕಲಿತು ಯೋಗವನ್ನು ಕಲಿತು ಹೋಗೋದ್ರಿಂದ ಅಷ್ಟಕ್ಕೆ ತಮ್ಮ ಒಂದು ಆರೋಗ್ಯ ಸರಿ ಹೋಗೋದಿಲ್ಲ ಅಂತೇಳಿ ನನ್ನ ಭಾವನೆ. ಇಲ್ಲಿ ಕಲಿತ ಮೇಲೆ ಅದನ್ನು ಕಂಟಿನ್ಯೂಷನ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಒಳ್ಳೇದಾಗ್ತದೆ. ಇವತ್ತು ಯೋಗ ತುಂಬ ಆರೋಗ್ಯಕ್ಕೆ ತುಂಬ ಮುಖ್ಯ. ಇವತ್ತು ಪ್ರತಿಯೊಬ್ಬರೂ ಕೂಡ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಟೆನ್ಷನ್, ಮಲ್ಕೊಳ್ಳೋ ಟೆನ್ಷನ್, ಓಡಾಡೋ ಟೆನ್ಷನ್ ಅದು ಇದು ಅಂದ್ಕೊಂಡು ನಮ್ಮ ಆರೋಗ್ಯ ನಾವೇನೇ ಕೆಡಿಸ್ಕೊಳ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಮ್ಮ ಶ್ಯಾಮವರು, ನಮ್ಮ ನಾವು ಅವರೆಲ್ಲ ಪಕ್ಕಪಕ್ಕದ ಕಾಲೇಜಲ್ಲಿ ಓದೋರು, ಶ್ಯಾಮವರು ಏನಾದರೂ ಕೂಡ ಒಂದು ಸಾಧನೆ ಮಾಡಬೇಕು ಅಂತೇಳಿ ಇವತ್ತು ಅವರೇನೇ ಯೋಗ ಕಲ್ತ್ಬಿಟ್ಟು ಅವ್ರ ಆರೋಗ್ಯನ ಒಂದು ಅವರೊಬ್ಬರು ಆರೋಗ್ಯವನ್ನು ಕಾಪಾಡ್ಕೊಂಡಿದ್ದೀರಿ, ಏನು ಆರಾಮಾಗಿರ್ಬೋದಾಗಿತ್ತು. ಆದರೆ ಕಲ್ತಿರ್ತಕ್ಕಂಥ ಒಂದು ವಿದ್ಯೆಯನ್ನು ಇನ್ನೊಂದಷ್ಟು ಜನಕ್ಕೆ ತಾರೆ ಏರಿದ್ರೆ ಅವರು ಕೂಡ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ದೊಡ್ಡ ಆಲೋಚನೆಯಿಂದ ಈ ಒಂದು ಸಿದ್ಧ ಸಮಾಧಿ ಯೋಗಾಶ್ರಮವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಇವತ್ತು ಹುಟ್ಟು ಆಕಸ್ಮಿಕ, ನಾವು ಯಾವಾಗ ಹುಡ್ತೀವಿ ಅಂತೇಳಿ ಯಾರೂ ಕೂಡ ಗೊತ್ತಿರಲ್ಲ. ಸಾವು ಅನಿವಾರ್ಯ, ಸಾಯಲೇಬೇಕು. ಮನುಷ್ಯ ಹುಟ್ಟಿದ ಮೇಲೆ ಎಷ್ಟು ವರ್ಷ ಬಂದರೂ ಕೂಡ ಒಂದಲ್ಲ ಒಂದು ಸಹ ಸಾಯಲೇಬೇಕು. ಆ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಈಗ ನಮ್ಮ ಶ್ಯಾಮವ್ರು ಹೇಳ್ತಾ ಇದ್ರು ಅವರ ಒಂದು ಆರೋಗ್ಯದ ಒಂದು ಪರಿಸ್ಥಿತಿ ಯಾವ ರೀತಿಯಲ್ಲಿತ್ತು, ಮತ್ತು ನಾನು ಯಾವ ರೀತಿಯಾಗಿ ಯೋಗದಿಂದ ಇವತ್ತು ಮುಕ್ತನಾಗಿ ಆರೋಗ್ಯವಂತನಾಗಿದ್ದೇನೆ, ಅದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಕೂಡ ಆ ಒಂದು ಛಲದಿಂದ ಇಲ್ಲಿ ಹೇಳ್ಕೊಡುವಂಥ ಎಲ್ಲ ಪಾಠ ಪ್ರವಚನಗಳನ್ನು ಕೇಳಿ ಮೊದಲನೇದಾಗಿ ಮನಸ್ಸನ್ನು ಹತೋಟಿಗೆ ತರಬೇಕು. ಮನಸ್ಸನ್ನು ಹತೋಟಿಗೆ ತರಬೇಕು ಅಂತೇಳಿದ್ರೆ ನಮ್ಮ ಚಂಚಲ ಮನಸ್ಸು ಇವಾಗ ಹೇಳ್ತಾ ಇದ್ರು ಅವರು ಎಲ್ಲೆಲ್ಲೋ ಹೇಳ್ತಾ ಕೊಂಡು ಹೋಗ್ತಾ ಇರ್ತವೆ, ಅದು ನಿಜ. ಅದನ್ನು ಕಂಟ್ರೋಲ್ ತಗೊಂಡು ಮತ್ತೆ ನಾವು ಇಲ್ಲಿ ಪಾಠ ಪ್ರವಚನಗಳಲ್ಲಿ ಆಸಕ್ತಿಯಿಂದ ಭಾವನೆ ಭಾಗವಹಿಸಿ ಇಲ್ಲಿ ಯೋಗದ ಏನು ಪ್ರಾಕ್ಟೀಸ್ ನಡೀತಾ ಇದೆ ಅದನ್ನು ತುಂಬ ಗಂಭೀರವಾಗಿ ತಗೊಂಡ್ರೆ ಅದು ನಮ್ಗೆ ಅನುಕೂಲ ಆಗ್ತದೆ. ನಾನು ಕೂಡ 1996 ಪತಂಜಲಿ ಯೋಗ ಇದಕ್ಕೆ ಒಂದು ತಿಂಗಳು ಹೋಗಿದ್ದೆ. ಅದು ಶ್ರೀರಾಮ್ಪುರದಲ್ಲಿ ಒಂದು ಕ್ಯಾಂಪ್ ನಡೀತಾ ಇತ್ತು. ಅವಾಗ ನಾನೇನಕ್ಕೆ ಹೋಗಿದ್ದೆ ಅಂತ ಹೇಳಿದ್ರೆ ನಾನು ಚೆನ್ನಾಗೇ ಇದ್ದೆ, ಆರೋಗ್ಯವಾಗಿದ್ದೇನೆ, ಫೆಸಿಲಿಟಿ ಜಾಸ್ತಿ ಆಗೋಯ್ತು. ನನ್ನ ಕೈಲಿ ಏನಪ್ಪ ಈ ಥರ ಆಗ್ತಾ ಇದೆ, ಏನೇನೋ ಆಗ್ತಾ ಇದೆಯಲ್ಲ, ಹೊಟ್ಟೆ ಮತ್ತು ಬೆನ್ನು ಏನೇನೋ ಬರ್ತಾ ಇದೆ, ನಮ್ಗೆ ಅದೆಲ್ಲ ಗೊತ್ತೇ ಇರಲಿಲ್ಲ. ಅಸಿಡಿಟಿ ಬಂದ ಮುಂಚೆ ಅವೆಲ್ಲ ಏನು ಗೊತ್ತೇ ಇರಲಿಲ್ಲ. ಆದರೆ ಅಸಿಡಿಟಿ ಬಂದಮೇಲೆ ಯಾರೋ ಹೇಳಿದ್ರು ಇಲ್ಲ ನೀವು ಯೋಗಕ್ಕೆ ಹೋಗಿ ಎಲ್ಲ ಸರಿ ಹೋಗುತ್ತೆ ಅಂತೇಳಿ. ಆವತ್ತು ಅವ ಗುರುದೇವ ಅಂತೇಳಿ ಯೋಗ ಗುರುಗಳಿದ್ದರು, ಅವರು ಕೂಡ ತುಂಬ ಚೆನ್ನಾಗಿ ಅನೇಕ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ದಾರಿಗಳನ್ನು ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿದ್ದರೆ ನಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ ನಮ್ಮ ಯಾವುದೇ ಕಾಯಿಲೆ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಟೆನ್ಷನ್. ಆ ಟೆನ್ಷನ್ನು ಬರೋದಕ್ಕೆ ಕಾರಣ ಅಂದರೆ ಆಸೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ. ನಮ್ಮ ಆಸೆಗಳನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಹೆಚ್ಚಿನ ರೀತಿಯಲ್ಲಿ ನಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟರೆ ನಾವು ಆರೋಗ್ಯವಾಗಿದ್ದರೆ ಅದಕ್ಕಿನ್ನ ಭಾಗ್ಯ ಇನ್ನೊಂದಿಲ್ಲ. ನೀವು ಎಷ್ಟು ಕೋಟಿಗಳಿಗೆ ಬದುಕರೂ ಕೂಡ ನೀವು ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಏನು ಉಪಯೋಗ? ಆ ಕೋಟಿ ಇಟ್ಕೊಂಡು ಏನು ಮಾಡ್ತೀರಿ? ಆಸ್ತಿಗಳು ಇಟ್ಕೊಂಡು ಏನು ಮಾಡ್ತೀರ? ಏನು ಮಾಡಲಿಕ್ಕೆ ಸಾಧ್ಯ ಆಗ? ಮೊದಲನೇದಾಗಿ
ಆರೋಗ್ಯವಾಗಿರೋ ಕಡೆ ಗಮನ ಕೊಡಿ, ನೆಮ್ಮದಿಯಾಗಿರೋ ಕಡೆ ಗಮನ ಕೊಡಿ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಯೋಗ ಚಿತ್ತ ವೃತ್ತಿ ನಿರೋಧ. ಯೋಗ ಅಂದ್ರೆ ಏನಂದ್ರೆ ದೇಹ ಮನಸ್ಸು ಆತ್ಮ, ಆತ್ಮದ ಒಂದು ಪರಿಕಲ್ಪನೆಯನ್ನು ಹೆಚ್ಚಿಸಿ ಆಸಾಯ ಬಂಧತ ಲೋಕೋ ಕರ್ಮಣ ಬಹು ಚಿಂತೆಯ ಆಯುಕ್ಷೀಣಂ ತಜನಾತಿ ತಸ್ಮೈ ಜಾಗ್ರತ 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 ಅಂತ ಹೇಳ್ತೈತೆ. ನಾವೇನು ಇದನ್ನ ಆಸೆಯನ್ನು ಪಾರ್ಶ್ವಕ್ಕೆ ಒಳಗಾಗಿ ಬಾಹ್ಯ ಪ್ರಾಪಂಚಿಕವಾದಂತ ವಿಷಯ ವಸ್ತುಗಳು ಶಾರೀರಿಕವಾದಂತ ಸುಖ ಭೋಗವನ್ನು ಅನುಭವಿಸೋದಕ್ಕೋಸ್ಕರ ನಾವು ಬದುಕ್ತಾ ಇದ್ದೀವಿ ಅನ್ನೋ ಒಂದು ಇಚ್ಛಾಶಕ್ತಿ ನಮ್ಮೆಲ್ಲರಲ್ಲೂ ವೃದ್ಧಿ ಆಗಿರೋದ್ರಿಂದ ನಾವು ಆನಂದನ ಆಯಸ್ಸನ್ನು ಪರಿಪೂರ್ಣವಾದಂತ ಶಾಂತಿ ಸಮಾಧಾನವನ್ನು ಕಳ್ಕೊಂಡಿದ್ದೀವಿ. ನಾವು ಇವತ್ತು ಯಾರಾದ್ರೂ ಪರಿಪೂರ್ಣವಾದಂತ ಶಾಂತಿ ಸಮಾಧಾನ ಸಂತೃಪ್ತಿ ಆನಂದ ಆರೋಗ್ಯದಾಯಕವಾದಂತ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ ಅಂದ್ರೆ ಈ ಯೋಗ ಬಂಧುಗಳು ಮಾತ್ರನೇ, ಬೇರೆ ಎಲ್ಲರೂ ಸಹ ಅದನ್ನು ಕಳ್ಕೊಂಡು ಅಶಾಂತಿ ಆತಂಕ ಭಯ ಅನಾರೋಗ್ಯದಿಂದ ಇವತ್ತು ನರಳಾಡೋ ಅಂತ ಒಂದು ಪೊಸಿಷನ್ ಇರೋದ್ರಿಂದ ನಾವು ಈ ಏನೋ ಆ ಮನಸ್ಸು ಆ ದೇಹದಲ್ಲಿರೋ ಅಂತ ಆ ಮನಸ್ಸು ಮನವೇ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷವೇ. ಆ ಮನಸ್ಸು ಏನ್ ಮಾಡ್ತೈತೆ ನಮಗೆ ಇಲ್ಲಿ ಬಂಧಿಸ್ತೈತೆ. ಆ ಮನಸ್ಸನ್ನು ಯೋಗದಲ್ಲಿ ತೊಡಗಿಸಿದಾಗ ಅದೇನ್ ಮಾಡ್ತೈತೆ ಬಿಡುಗಡೆ ಮಾಡಿ ಆತ್ಮ ಜ್ಞಾನವನ್ನು ಹೆಚ್ಚಿಸಿ ಆ ಪರಮಾತ್ಮನಲ್ಲಿ ಐಕ್ಯವಾಗಿ ಜನನ ಮರಣ ಚಕ್ರದಿಂದ ತಪ್ಪಿಸಿ ಮಹತ್ತರವಾದಂತ ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗ್ತೈತೆ. ಅತಿಥಿಗಳೇ, ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಮತ್ತು ನನ್ನ ಪ್ರಾರ್ಥನೆಗಳು. ನಾನು ಕೇರಳದಿಂದ ಬಂದಿರೋ ಕರ್ನಾಟಕದಲ್ಲಿ ಇರೋರಲ್ಲ, ಕರ್ನಾಟಕದಲ್ಲಿ ಹುಟ್ಟಿರೋರಲ್ಲ. ಇಲ್ಲಿ ಬಂದಿರೋದು 2010 ಉಸ್ಕೂರು ರೋಡಲ್ಲಿ ಒಂದು ಅಯ್ಯಪ್ಪ ದೇವಸ್ಥಾನ ಇದೆ, ಶ್ರೀ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ದೇವಸ್ಥಾನ. ಅಲ್ಲಿ ಇರೋದು, ಅಲ್ಲಿ ಒಂದು ಆಶ್ರಮ ಇದೆ, ಚಿಕ್ಕೊಂದು ಆಶ್ರಮ ಇದೆ. ಮತ್ತು ಜಾಲಹಳ್ಳಿಯಲ್ಲಿ ಇನ್ನೊಂದು ಆಶ್ರಮ ಇದೆ. ಅಲ್ಲಿಂದ ಇಲ್ಲಿ ಬಂದಿರೋದು. ಅದಕ್ಕೆ ನೀವು ಯಾರು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರದು, ನಾನು ಕನ್ನಡದಲ್ಲಿ ಜಾಸ್ತಿ ಮಾತಾಡಲ್ಲ, ಯಾಕಂದರೆ ನನಗೆ ಕನ್ನಡ ಜಾಸ್ತಿ ಬರಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೆ ಒಂದು ಒಳ್ಳೆಯ ಹಾಲ್ ಇದ್ದಿದ್ದು, ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದೆ, ಬೆಲೂನ್ ನೀಲ ವೈಟ್ ಪಿಂಕ್ ವೈಲೆಟ್ ಎಲ್ಲ ಇಟ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿದೆ. ಒಂದು ಸಭೆ ಮಾಡುವಾಗ ಆ ಥರ ಎಲ್ಲ ಬೇಕು, ಒಂದು ಅಲಂಕಾರ ಬೇಕು. ಅದೇ ಥರ ಇದು ಸಭೆ ಮುಗಿಸುವವರೆಗೆ ಅದು ಇರಬೇಕು. ಈಗ ಮಧ್ಯದಲ್ಲಿ ಅದು ಕಿತ್ತಾಕೋದು ತೆಗೆಯೋದು ಒಳ್ಳೆಯದಲ್ಲ.
ನಾನೇನಕ್ಕೆ ನನ್ನನ್ನ ಕರೆಯಲಿಲ್ಲ ಇವರು ಮುಂದೆ ಏನು ಮಾತಾಡಕ್ಕೆ ಎರಡು ಮಾತುಗಳು ಹೇಳಕ್ಕೆ ಈ ವೇದಿಕೆಯಲ್ಲಿ ಒಂದು ಬೆಲೂನ್ ತರ ನಾನು ಒಂದು ಅಲಂಕಾರ ಮಧ್ಯದಲ್ಲಿ ನೋಡಿ ಅಲ್ಲಿ ಒಂದು ಕಲರ್ ಇದೆ ಸವಿಶೇಷತೆ ಬೇರೆ ಏನೂ ಇಲ್ಲ ಒಂದು ಕಲರ್ ಇದೆ ಒಳಗಡೆ ಸ್ವಲ್ಪ ವಾಯು ಏರ್ ಇದೆ ಇಲ್ಲಿ ಅದೇ ತರ ಒಂದು ಕಲರ್ ಕಾಣಿಸ್ತಾ ಇದೆ ಅಲ್ಲ ನೀವು ಏರು ಸ್ವಲ್ಪ ಒಳಗಡೆ ಇದೆ ಅದರಿಂದ ಇಲ್ಲಿ ಇರಲಿ ಅವರು ಸ್ವಲ್ಪ ಈ ಕಾರ್ಯಕ್ರಮ ಮುಗಿಬರೆಗೆ ಅಂತ ಅವರು ಅನ್ಕೊಂಡಿರಬಹುದು ಏನಾಗಲಿ ನಮ್ಮ ಸಂಸ್ಕೃತಿ ಗುರು ಪರಂಪರೆಯಿಂದ ಬಂದಿರೋದು ನಾವು ಈ ಯೋಗ ಫೌಂಡೇಶನ್ ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಒಬ್ಬರು ಮಹಾಗುರುಗಳ ಹೆಸರು ಅಲ್ಲಿ ಇರೋದು ನಮ್ಮ ಸ್ವಾಮಿಗಳು ಅಲ್ಲಿ ಬಂದು ನನ್ನ ಕರೆದಿದ್ದಾರೆ ಅವರು ನನ್ನ ಗುರು ಕೂಡ ಇದ್ದಾರೆ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಅಂತ ಅಲ್ವಾ ನಾನು ಹೇಳಿರೋದು ಫಸ್ಟು ಅದಕ್ಕೆ ಎಲ್ಲ ಗುರುಗಳು ನನ್ನ ಗುರುಗಳು ಆ ಸಂಕಲ್ಪದಲ್ಲಿ ಇರುವ ಒಂದು ಸಂಸ್ಥೆಯ ವಾರ್ಷಿಕೋತ್ಸವಕ್ಕೆ ನನ್ನ ಕರೆಯೋಕೆ ಅವರು ಬಂದಿದ್ದಾರೆ ಅದಕ್ಕೆ ನಾನಿಲ್ಲಿ ಬಂದಿರೋದು ಸಾವಿರಾರು ಸಮ್ಮೇಳನಗಳಲ್ಲಿ ಮಿನಿಮಮ್ ಒಂದು 4,000 ಮೀಟಿಂಗ್ ಸಮ್ಮೇಳನಗಳಲ್ಲಿ ನಾನು ಪಾಲ್ಗೊಂಡಿದ್ದೀವಿ ಚಿಕ್ಕ ವಯಸ್ಸಿಂದ ನಾನು ಹುಟ್ಟಿರೋದು ಕೇರಳದಲ್ಲಿ 12 ವಯಸ್ಸಲ್ಲಿ ನಾನು ನನ್ನ ಆಶ್ರಮದಲ್ಲಿ ಗುರುಗಳ ಹತ್ರ ಬಂದಿದ್ದೀವಿ ಜಗದ್ಗುರು ಸ್ವಾಮಿ ಸತ್ಯಾನಂದ ಸರಸ್ವತಿ ಅಂತ 2006 ಅವರು ಜೀವಂತ ಸಮಾಧಿಯಾಗಿದ್ದಾರೆ ಅವರ ಗುರುಗಳು ಬ್ರಹ್ಮಶ್ರೀ ನೀಲಕಂಠ ಗುರುಪಾದರು ಅವರು ತುಂಬಾ ಪವಾಡೆ ಇದ್ರು ಅವರಿಗೆ ಅವರು ಜೀವಂತ ಸಮಾಧಿಯಾಗಿದ್ದಾರೆ 1965 ಅಲ್ಲಿ ಅವರಿಂದ ಶುರುವಾಗಿದ ಈ ಪರಂಪರೆಯಲ್ಲಿ ನಾನು ಒಂದು ಚಿಕ್ಕವನು ಆ ಆಶೀರ್ವಾದದಿಂದ ನಾನು ಮುಂದೆ ಹೋಗ್ತಾ ಇದ್ದೀನಿ ನಾನು ಯಾರು ಅಂತ ನೀವು ಕೇಳಿಬಿಟ್ರೆ ನಾನು ಯಾರು ಅಂತ ಕೇಳಕ್ಕೆ ನನಗೆ ತಾಕತ್ತಿಲ್ಲ ಮಾತಾಜ ನನ್ನ ತಂದೆ ಯಾರು ತಾಯಿ ಯಾರು ಬಂಧುಗಳು ಯಾರು ಅಂತ ಕೇಳಿಬಿಟ್ರೆ ಅದು ನನಗೆ ಗೊತ್ತಿಲ್ಲ ಬಟ್ ಒಂದು ಗೊತ್ತು ಮಾತಾಜ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯ ನನ್ನ ಪಿತಾಶ್ರೀ ಯಾರು ಶಿವರು ಅಲ್ಲಿ ರಾಮರು ಮಾತಾ ಪಾರ್ವತೀ ದೇವಿ ಬಂಧುಗಳು ಯಾರು ಭಕ್ತರುಗಳು ನೀವೆಲ್ಲ ನನ್ನ ಬಂಧುಗಳು ನೀವೆಲ್ಲ ನನ್ನ ಪರಿವಾರದಲ್ಲಿ ಕುಟುಂಬದಲ್ಲಿ ಇದ್ರು ನನಗೆ ಗೊತ್ತಿರಲಿಲ್ಲ ಕೆಲವೊಂದು ಮುಖಗಳು ನನಗೆ ಪರಿಚಯ ಇದೆ ಬೇರೆ ಎಲ್ಲ ಈಗ ಫಸ್ಟ್ ಮೊದಲನೇ ಸಾರಿ ನಾನು ನೋಡೋದು ಬಟ್ ಎಲ್ಲ ಲೋಕಂ ಒಂದೇ ಕುಟುಂಬ ವಸುಧೈವ ಕುಟುಂಬಕ ಇದೆಲ್ಲ ನಮ್ಮ ಗುರುಗಳು ಓದಿರೋದು ಅದು ತಿಳ್ಕೊಳ್ಬೇಕು ನೋಡಿ ನಮ್ಮ ಸಮಾಜದಲ್ಲಿ 3 ಟೈಪ್ ಜನಗಳು ಇದ್ದಾರೆ ಒಂದು ಯೋಗಿಗಳು ತುಂಬಾ ಕಮ್ಮಿ ನೀವೆಲ್ಲ ಯೋಗಿಗಳಲ್ವಾ ಯೋಗ ದಾರಿಯಲ್ಲಿ ಹೋಗುವವರೆಲ್ಲ ಯೋಗಿಗಳು ಇನ್ನು ಎರಡನೆಯದು ಭೋಗಿಗಳು ಜಾಸ್ತಿ ಭೋಗಿಗಳೇ ಇರೋದು ನಮ್ಮ ಸಮಾಜದಲ್ಲಿ ಭೋಗದಿಂದ ಸುಖ ಸಿಕ್ಕತ್ತೆ ಅವರಿಗೆ ಸಂಪಾದನೆ ಮಾಡಿಕೊಂಡು ಊಟ ತಿನ್ಕೊಂಡು ಇಲ್ಲಿ ಹೇಳಿದರು ಸ್ವಾಮಿಗಳು ಮೂರನೆಯದು ರೋಗಿಗಳು ಭೋಗಿಗಳು ಜಾಸ್ತಿ ಈ ಭೋಗಿಗಳು ಒಂದು ಡಿಸಿಷನ್ ತಗೊಳ್ಬೇಕು ಏನಂದ್ರೆ ನಾವು ಯೋಗಿ ಆಗಬೇಕಾ ರೋಗಿ ಆಗಬೇಕಾ ಅದಕ್ಕೆ ಈ ಸಂಸ್ಥೆಯಲ್ಲಿ ನಿಮಗೆ ಒಂದು ಅವಕಾಶ ಸಿಗುತ್ತೆ ರೋಗಿ ಆಗಿಬಿಟ್ರೆ ನಮ್ಮ ಡಾಕ್ಟರ್ಸ್ ಇಲ್ಲ ಇಲ್ಲಿ ಮಾತಾಡಿ ಹೋದ್ರು ಅಲ್ವಾ ನ್ಯೂರೋಲಜಿ ಡಾಕ್ಟರ್ ನ್ಯೂರೋಲಜಿ ಸರ್ಜನ್ ನ್ಯಾಚುರೋಪತಿ ಡಾಕ್ಟರ್ ಸೈಕಾಲಜಿ ಡಾಕ್ಟರ್ ಎಲ್ಲ ಏನೇನೋ ಮಾತಾಡ್ಬಿಟ್ಟು ಹೋದ್ರು ಎಲ್ಲ ಒಳ್ಳೆಯ ಮಾತುಗಳು ಎಲ್ಲರೂ ಟ್ರೀಟ್ಮೆಂಟ್ ಮಾಡಿ ಲಾಸ್ಟ್ ಹೇಳ್ತಾರೆ ಮೆಡಿಕಲ್ ಸೈನ್ಸ್ಗೆ ಏನೇನು ಆಗುತ್ತೆ ಅದೆಲ್ಲ ಮಾಡಿದ್ದೀವಿ ಮತ್ತೆ ದೇವರ ಕೈಯಲ್ಲಿ ಇದೆ ಅಂತ ಅರ್ಥ ಆಯ್ತಾ ಆ ದೇವರ ಇಟ್ಕೊಂಡು ಇಲ್ಲಿ ಪೂಜೆ ಮಾಡೋದು ಸಾಯಿ ಆ ಥರ ಒಂದು ದೇವರು ನೋಡಿ ಋಷಿ ಪ್ರಭಾಕರ್ ಅವರು ಗುರುಜಿಯವರು ಅದು ಒಂದು ದೇವರ ಥರ ನೋಡಿ ನಾನು ಇಲ್ಲಿ ಬಂದಿರೋದಕ್ಕೆ ಇನ್ನೊಂದು ಕರ್ಮಗ್ರಂಥ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಏನ್ ಗೊತ್ತಾ ನನ್ನ ಗುರುಗಳ ಇನ್ವೈಟ್ ಮಾಡಕ್ಕೆ ಅದಕ್ಕೊಂದು ನಿಮಂತ್ರಣ ಕೊಟ್ಟು ಆಶ್ರಮದಲ್ಲಿ ಕರ್ಕೊಂಡು ಬರೋದಕ್ಕೆ ಋಷಿ ಪ್ರಭಾಕರ್ ಅವರು ನನ್ನ ಕೇರಳದಲ್ಲಿ ತಿರುವನಂತಪುರದಲ್ಲಿ ನಮ್ಮ ಆಶ್ರಮದಲ್ಲಿ ಬಂದಿದ್ದರು
ನಮ್ಮ ಗುರುಗಳ ಕರ್ಕೊಂಡು ಬಿಟ್ಟು ಇಲ್ಲಿ ಕರ್ಕೊಂಡು ಬಂದು ಅಲ್ಲಿ ಒಂದು ದೇವಿ ಪ್ರತಿಷ್ಠಾ ದೇವಿ ದೇವಸ್ಥಾನ ಇದೆ ಅಲ್ವಾ ಅಂತ ನಾನು ಹೇಳಿದಿರಿ ಬಟ್ ನಾನು ನೋಡಲಿಲ್ಲ ಒಂದು ಸಾರಿ ಅಲ್ಲಿ ಹೋಗಬೇಕು ಬರಬೇಕು ಅಂತ ನನಗೆ ಆಸೆ ಇದೆ ಒಂದು ಸಂಕಲ್ಪ ಹಾಕಿದ್ದೀವಿ ಖಂಡಿತ ಅಲ್ಲಿ ಹೋಗುತ್ತೆ ಅದಕ್ಕೆ ಅವರಲ್ಲಿ ಬಂದು ಆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ ಅದರಿಂದ ನಾನು ಇಲ್ಲಿ ಬಂದಿರಬಹುದು ಆ ಒಂದು ಹೆಸರು ಕೇಳಿಬಿಟ್ರೆ ನಾನು ಬರಲೇಬೇಕು ಆ ಒಂದು ಆತ್ಮೀಯ ಬಂಧ ನಮ್ಮೊಳಗೆ ಇದೆ ಏನಂದ್ರೆ ಇದು ಒಂದು ಒಳ್ಳೆಯ ಸಭೆ ನಾನು ಜಾಸ್ತಿ ಮಾತಾಡಬೇಕಾಗಿಲ್ಲ ಏಕೆಂದ್ರೆ ಅಮೃತ ಆದರೆ ಕೂಡ ಜಾಸ್ತಿ ಕುಡಿದ್ಬಿಟ್ರೆ ಅದು ಪಾಯ್ಸನ್ ಇಫೆಕ್ಟ್ ಬರುತ್ತೆ ಈಗ ತುಂಬ ದಿನ ಎಲ್ಲ ಹೊಟ್ಟೆಯಲ್ಲಿ ಏನೇನೋ ಒಳಗಡೆ ಇರಬೇಕು ಏನೋ ತಿನ್ನಬೇಕು ಇಲ್ಲಾಂದ್ರೆ ಆರಾಮ ಮಾಡಬೇಕು ಈ ಕಾರ್ಯಕ್ರಮ ಬೇಗ ಮುಗಿಸ್ಬೇಕು ಅಂತ ಇದಕ್ಕೆ ಆರ್ಗನೈಸೇಷನ್ಸ್ ಎಲ್ಲ ಇರುತ್ತೆ ಅದಕ್ಕೆ ನಾನು ಜಾಸ್ತಿ ಮಾತಾಡ್ತಾ ಇಲ್ಲ ಎಲ್ಲರಿಗೂ ಒಳ್ಳೇದು ಬರಲಿ ಈ ಒಂದು ಸಂಸ್ಥೆ ಈ ಒಂದು ಏನೋ ಫೌಂಡೇಶನ್ ಭವಿಷ್ಯದಲ್ಲಿ ಇನ್ನೂ ಸಾವಿರಾರು ಜನಗಳಿಗೆ ಲಕ್ಷಾಂತರ ಜನಗಳಿಗೆ ಬೆಳಕು ಅಂದರೆ ಕತ್ತಲಿಂದ ಬೆಳಕಲ್ಲಿ ಅವರ ಕರ್ಕೊಂಡ್ಬರೋದಕ್ಕೆ ಒಂದು ಸೇವೆ ಮಾಡೋಕ್ಕೆ ಅವಕಾಶ ದೇವರೇ ಕೊಡಲಿ ಗುರುಗಳು ಕೊಡಲಿ ಆ ಪ್ರಾರ್ಥನೆ ಮಾಡುತ್ತಾ ನನ್ನ ಸರ್ವ ಸಂಕಲ್ಪಗಳು ನಿಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯ ಎಲ್ಲ ಸಿಕ್ಕಲಿ ಎಂದು ಹೇಳುತ್ತಾ ಮೊದಲಿಗೆ ನನಗೆ ಜ್ಞಾನ ಕೊಟ್ಟಂತಹ ನನ್ನ ಗುರುಗಳಾದ ಶ್ರೀಮತಿ ಸುಮಿತ್ರಮ್ಮವ್ರ ಪಾದ ಕಮಲಗಳಿಗೆ ನಮಸ್ಕಾರ ಮಾಡ್ತಾ ಈ ಪ್ರಪಂಚಕ್ಕೆ ಇಡೀ ವಿಶ್ವಕ್ಕೆ ಈ ಜ್ಞಾನವನ್ನು ಬೋಧನೆ ಮಾಡಿದಂತಹ ಮಹಾಪುರುಷರು ಋಷಿ ಪ್ರಭಾಕರ್ಜಿ ಅವರ ಪಾದ ಕಮಲಗಳಿಗೆ ನಮಸ್ಕಾರ ಮಾಡ್ತಾ ನಮ್ಮನ್ನೆಲ್ಲ ಸನ್ಮಾರ್ಗದಲ್ಲಿ ನಡೆಸ್ತಾ ನಮ್ಗೆ ಜೀವನಕ್ಕೆ ಮಾರ್ಗದರ್ಶನ ನೋಡ್ತಾ ಕೊಡ್ತಾ ಇಡೀ ಮನುಕುಲಕ್ಕೆ ಉತ್ತಮ ಪ್ರಜೆಗಳನ್ನು ನೀಡಬೇಕು ಅಂತ ದೇಯೋದ್ದೇಶದಿಂದ ಅಮ್ಮ ಶಾಂತಕುಮಾರಿ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ನಮ್ಮ ಜೊತೆಯಲ್ಲಿ ಸದಾ ಬೆನ್ನೆಲುಬಾಗಿ ನಿಂತು ಈ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳೋಕ್ಕೆ ಮಾನ್ಯ ಆಚಾರ್ಯರು ಹಿರಿಯರು ಪ್ರೋತ್ಸಾಹ ಕೊಡ್ತಾ ಶಿವಶಂಕರ್ ರೆಡ್ಡಿಜಿ ಆಚಾರ್ಯರು ಅವ್ರಿಗೆ ನಮಸ್ಕಾರ ಮಾಡ್ತಾ ಎಲ್ಲ ನನ್ನ ಶಿಕ್ಷಕರುಂದರು ಶಿಕ್ಷಕರಿಗೂ ಬೆಟ್ಟದಮ್ಮ ದೇವಿ ಟ್ರಸ್ಟ್ನ ಅಧ್ಯಕ್ಷರಿಗೂ ಎಲ್ಲ ಮಂಜಮ್ಮ ಶಿವಶಂಕರ್ಜಿ ವಂದಿಸ್ತಾ ಈ ಕಾರ್ಯಕ್ರಮ ಇಲ್ಲಿವರೆಗೂ ಬರೋ ಕಾರಣ ನಿಮ್ಮೆಲ್ಲರ ಯೋಗ ಬಂಧುಗಳಿಂದ ಯೋಗ ಕಲಿಬೇಕು ಕಲಿತ್ರೆ ಆರೋಗ್ಯ ಸಿಗುತ್ತೆ ನಮ್ಮ ಉದ್ದೇಶ ಯೋಗ ಆರೋಗ್ಯ ಆನಂದ ನಮ್ಮ ಕಾನ್ಸೆಪ್ಟು ಯೋಗ ಮಾಡಿ ಆರೋಗ್ಯ ಬರುತ್ತೆ ಆರೋಗ್ಯದಿಂದ ಆನಂದವಾಗಿರ್ಬೋದು ಅಂತ ನಮ್ಮ ಉದ್ದೇಶ ಆದ್ದರಿಂದ ಈ ಸಂಸ್ಥೆ ಸ್ಥಾಪನೆ ಮಾಡಿದ್ದೀವಿ ಎಲ್ಲರೂ ಆರೋಗ್ಯವಾಗಿರಲಿ ಯಾಕಂದರೆ ನಾನು ಆರೋಗ್ಯವಾಗಿದ್ದೀನಿ ಬರೀ ನನ್ನ ಮಾತಿನಲ್ಲಿ ಹೇಳ್ತಾ ಇಲ್ಲ ಅನುಭವದಲ್ಲಿ ನಾನು ಅನುಭವಿಸಿ ಇದು ಹೇಳ್ತಾ ಇರೋದು ಯೋಗ ಮಾಡಿದ್ರೇ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಯಾವ ಕರೋನಾನೂ ನಮಗೇನು ಮಾಡಲ್ಲ ನಿಜ ಹೇಳ್ತೀನಿ ನಾವು ಇಲ್ಲಿ ಹೇಳ್ಕೊಡೋ ಪ್ರಾಣಾಯಾಮ ಯಾವ ಕರೋನಲ್ಲ ಅವ್ರ ಅಪ್ಪ ಬಂದರೂ ನಮ್ಮನ್ನೇನು ಮಾಡಲ್ಲ ಅಷ್ಟು ಎನರ್ಜಿ ಈ ಪ್ರಾಣಾಯಾಮದಲ್ಲಿ ಅದರಿಂದ ಎಲ್ಲರೂ ಯೋಗ ಜೀವನ ಅಳವಡಿಸ್ಕೊಳ್ಳಿ ಯೋಗ ಜೀವನ ರೂಪಿಸ್ಕೊಳ್ಳಿ ಯೋಗ ಕ್ಲಾಸ್ಗೆ ಪ್ರತಿನಿತ್ಯ ಬನ್ನಿ ಇಲ್ಲಿ ಯಾವಾಗಲೂ ನಮ್ಮ ಸಂಸ್ಥೆಯಲ್ಲಿ ಬೆಳಗ್ಗೆ ಹೊತ್ತು ಉಚಿತವಾಗಿ ಯೋಗಾಭ್ಯಾಸ ಹೇಳ್ಕೊಡ್ತೀವಿ ಈ ಸಂಸ್ಥೆ ಪ್ರಾರಂಭ ಆದಾಗಲಿಂದ ಇದುವರೆಗೂ ಒಂದು ದಿವಸನೂ ಕೂಡ ಬಿಟ್ಟಿಲ್ಲ ಪ್ರತಿನಿತ್ಯ ಯೋಗಾಭ್ಯಾಸ ಹೇಳ್ಕೊಡ್ತಾ ಇದ್ದೀವಿ ಸಂಜೆ ಟೈಮು ಸಿದ್ಧ ಸಮಾಧಿ ಯೋಗ ಕಾರ್ಯಕ್ರಮ ಇರುತ್ತೆ ಸಂಜೆ 6:00 ಬೆಳಗ್ಗೆ 5:00 ಏಳು ಗಂಟೆ
संजे 6 प्रतिनिध्य यो सिद्ध समाधि योग कार्यक्रम नड़ीतवे तवेल बंदु कार्यक्रम स्थल उपयोगकू निम्म आरोग्य आनंद जीवन के साक्षी निम्म कुटुंबदल्लि आनंद जीवन अनुभवसक्के साक्षि माड्कोंडु निम्म जीवनदल्लि आरोग्य आनंद खुशि खुशियागि एल्लरू इरलि ई जागन एल्लरू उपयोगिसिकोळ्ळि इदु एल्लरिगोस्कर कट्टिद्दु सर्वरिगू आरोग्य इदु धर्म इल्ल जाति भेद इल्ल लिंग भेद इल्ल यारु बेकारू बंदु इल्लि आरोग्य सुधारिसिकोळ्ळि मुस्लिम अवरु बरबेकु क्रिश्चियन अवरु बरबेकु बरी हिंदूगळिगे अल्ल इदु एल्लरू बनि एल्लरिगू आरोग्य बेकु ईग दुड्डेल्ल बेकागिरोदु आरोग्य पाप नम्म पुनीत राजकुमार अवरु और होगुवंत वयसल्ल कोट्यांतर मंदियल्लि तमिळ्नाडल्लि अवरु नम्म धनुष निम्म 18,000 मक्कळिगे नानु उचितवागि विशाल 18,000 मक्कळिगे 1800 मक्कळिगे नानु एजुकेशन कोड्तीनि तगोंडिद्रंद्रे अवरु राष्ट्र मट्टदल्लि एष्टु प्रख्याति आगिद्रु अंत इदु धर्म बरल्ल योग एल्लरिगू बेकु आ तर नीवेल्ल आरोग्य जीवन नडेसिकोळ्ळि आरोग्य एल्लरिगू बेकु चिक्क चिक्क वयसल्ले एल्लरू होग्ता इद्दारे बेकागिल्ल नम्म 120 वर्ष अदक्के बंद्बिट्टिद्वि योग जीवन माड्कोळ्ळि 120 वर्ष आरामागि बदुकबहुदु अंत हेळ्ता ई मातु मुगिसुत्तीनि जय इवत्तु नम्मेल्लरिगू ओंदु सुसंदर्भ ई दीपावळि हब्बद ई ओंदु सुसंदर्भदल्लि ई ओंदु सत्संग अंत हेळ्ता इदु महासत्संग ई महासत्संगवन्नु ई ओंदु समयदल्लि याकंद्रे ओद वर्ष सुमारु कळेद ओंदु वर्षदिंद ई रीतिय ओंदु महान सत्संगगळन्नु ನಡೆಸತಕ್ಕಂತದ್ದು ಪ್ರತಿ ವರ್ಷವೂ ಕೂಡ ಯೋಗ ದಿನಾಚರಣೆ ಮತ್ತೆ ಗುರುಪೂರ್ಣಿಮ ಮತ್ತೆ ಹೊಸ ವರ್ಷದ ಕಾರ್ಯಕ್ರಮಗಳನ್ನು ಸುಮಾರು 500 ರಿಂದ 1000 ಜನ ಮಟ್ಟದಲ್ಲಿ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಆ ಒಂದು ನೆನಪು ನನಗೆ ಮತ್ತೆ ಮರುಕಳಿಸಿದೆ ಇಲ್ಲಿ ಎಲ್ಲರೂ ಬಂದು ಸುಮಾರು 3 ಗಂಟೆಗಳ ಕಾಲ ಸತತವಾಗಿ ಯಾರು ಮುಖದಲ್ಲಿ ಕೂಡ ಒಂದು ಆಯಾಸ ಆಗಲಿ ಅವರಲ್ಲಿ ಯಾವುದು ನಮಗೆ ಕಾಣಲಿಲ್ಲ ಎಲ್ಲರೂ ಕೂಡ ನಗುಮುಖದಿಂದ भारी खुशी खुशी संतोषदिंद एल्लरू कूड कार्यक्रम पाल्गोंडिद्दारे इदन्न नावु वसुदैव कुटुंब अंत हेळ्ती इंद वसुदैव कुटुंबक्के इदु भद्र बुनादि अंत हेळ्ता ई ओंदु कार्यक्रमगळु सदाकाल हीगे जरुगुत्ता इरलि एल्लरू ओंदु कडे सेरतक्कंत ओंदु सदावकाश नमगे दोरिलि अंत हेळ्ता मत्तष्टु मगदष्टु कार्यक्रमगळु ई निट्टिनल्लि नडेयलि अंत आशिस्ता नन्न एरडु मातुगळन्नु मुगिस्ता इद्दीनि।